ರಾಯಚೂರು ಜಿಲ್ಲೆಯ ಲಿಂಗಸಗುರು ತಾಲೂಕಿನ ಕೆಬಿಜೆಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೌಡೂರು ಗ್ರಾಮ ಹತ್ತಿರ ಹಾದು ಹೋಗಿರುವ ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಕುಸಿದು ಹೋಗಿದೆ. ನಾರಾಯಣಪುರ ಜಲಾಶಯದ ಮುಖ್ಯ ನಾಲೆ 44 ರಿಂದ 45 ಕಿಲೋಮೀಟರ್ ಒಳಗೆ ಈ ನಾಲೆ ಮಾಡಿ 2 ತಿಂಗಳು ಸಹ ಕಳೆದಿಲ್ಲ. ಆಗಲೇ ಕಾಲುವೆ ಒಡೆದು ಹೋಗಿದ್ದು ಗುಣಮಟ್ಟದ ಕಾಮಗಾರಿಯೇ ಎಂಬ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 950 ಕೋಟಿ ವೆಚ್ಚದ ನಾಲೆಯ ಆಧುನೀಕರಣ ಕಾಮಗಾರಿ 1-90 ಕಿಲೋಮೀಟರ್ ವರೆಗೆ ಡಿವೈ ಉಪ್ಪಾರ್ ಕಂಪನಿ ಅವರಿಗೆ ಗುತ್ತಿಗೆ ಕೊಡಲಾಗಿದೆ. ಉಪ್ಪಾರ್ ಕಂಪನಿಯವರು ಕಳಪೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಇನ್ನು ಸ್ವಲ್ಪ ಕಾಮಗಾರಿಯೂ ಬಾಕಿ ಇದೆ. ಮಳೆಯಿಂದಾಗಿ ರೈತರ ಜಮೀನಿನಿಂದ ನೀರು ಕಾಲುವೆಗೆ ಹರಿಯುತ್ತಿರುವ ಸ್ಥಳದಲ್ಲಿ ಈ ರೀತಿ ದೃಶ್ಯಾವಳಿಗಳು ಕಂಡುಬಂದಿದೆ. ಕಳಪೆ ಕಾಮಗಾರಿ ಮಾಡಿದ ಡಿವೈ ಉಪ್ಪಾರ್ ಕಂಪನಿಯ ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸಿ ಸರ್ಕಾರದ ಹಣ ಲೂಟಿ ಮಾಡಿದ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಭಾಗದ ರೈತರು ಆಗ್ರಹಿಸುತ್ತಾರೆ. ಕಳಪೆ ಕಾಮಗಾರಿಯಿಂದಾಗಿ ಕಾಲುವೆ ಹೊಡೆದು ಹೋದರೂ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರಾದ ಸಿದ್ದೇಶ್ ಗೌಡೂರು ಆರೋಪಿಸಿದರು. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸಿ ಸರ್ಕಾರದ ಹಣ ಲೂಟಿ ಮಾಡಿದ್ದು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಎಂದು ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಅಮರೇಗೌಡ ಪಾಟೀಲ್ ಗುಂತುಗೋಳ ಒತ್ತಾಯ ಮಾಡಿದರು. ಬಸವರಾಜ್ ಜೂನೂರು ಎಸ್ಎನ್ಟಿವಿ ನಿಮಿಷದವರು.